नमस्कार न्यूज फर्स्ट नानु विद्याश्री क्षण प्रमुख सुद्दिगळन्नु नोड्ता होगोण अदक्कू मोदलु हेडलाइन्स इस्रेल्नल्लि सिलुकिद्द भारतीयर एयरलिफ्ट आपरेशन अजयन एरडने ब्याच भारतक्के ಕರ್ನಾಟಕದ ಒಂಬತ್ತು ಜನ ಸೇರಿ 235 ಜನರನ್ನ ಸುರಕ್ಷಿತವಾಗಿ ವಾಪಸ್ ಗಾಜಾ ತೊರೆಯೋಕೆ 24 ಗಂಟೆ ಗಡುವು ಕೊಟ್ಟಿದ್ದ ಇಸ್ರೇಲ್ ಸೇನೆ ಅವಧಿ ಮುಗಿತಾ ಇದ್ದಂತೆ ಏರ್ ಸ್ಟ್ರೈಕ್ ಶುರು ರಣರಣ ರಣಾಂಗಣವಾಗಿದೆ ಗಾಜಾ ಪಟ್ಟಿ ಇಸ್ರೇಲ್ ವಿರುದ್ಧ ಯುದ್ಧಕ್ಕೆ ಸನ್ನದ್ಧ ಎಂದಿದ್ದ ಹೆಜ್ಬುಲ್ಲಾ ಲೆಬನಾನ್ ಉಗ್ರರನ್ನು ಹೊಡೆದುರುಳಿಸ್ತಾ ಇದೆ ಇಸ್ರೇಲ್ ಪಡೆ ಗಡಿಯಿಂದ ಉಡಾಯಿಸಿದ ಬೆಂಕಿಯುಂಡೆಗಳನ್ನು ಹೊಡೆದುರುಳಿಸಿದ ಸೇನೆ ಇಸ್ರೇಲ್ನಲ್ಲಿ ನರಮೇಧ ನಡೆಸಿದ ಉಗ್ರರಿಗೆ ಬೆಂಬಲ ಸೋಶಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹರಿಬಿಟ್ಟ ಮಂಗಳೂರು ವ್ಯಕ್ತಿ ಬಂದರಿನಲ್ಲಿ ತಾಲಿಬಾನಿಗಳಂತೆ ವೇಷಭೂಷಣ ಧರಿಸಿ ಓಡಾಡುವ ಜಾಕೆ ಬೆಂಗಳೂರಿನಲ್ಲಿ ಬಿಲ್ಡರ್ ಮನೆ ಮೇಲೆ ಐಟಿ ದಾಳಿ ಪ್ರಕರಣ ಈಗಾಗಲೇ ಅಂಬಿಕಾ ಪತಿ ಆಸ್ತಿ ಲೆಕ್ಕಾಚಾರ ಶುರು ಮಾಡಿದ ಆದಾಯ ತೆರಿಗೆ ಅಧಿಕಾರಿಗಳು ನೋಟಿಸ್ ನೀಡಿ ವಿಚಾರಣೆಗೆ ಕರೆಯಲಿರುವ ಐಟಿ ಅಂಬಿಕಾಪತಿ ಮನೆಯಲ್ಲಿ ಮುಂದುವರೆದ ಐಟಿ ಅಧಿಕಾರಿಗಳ ಪರಿಶೀಲನೆ 38 ಗಂಟೆಗಳಿಂದ ನಿರಂತರವಾಗಿ ಶೋಧ ಲಾಕರ್ನಲ್ಲಿ ಎರಡು ಸೂಟ್ಕೇಸ್ನಲ್ಲಿ ನಗದು ಅಪಾರ ಮೌಲ್ಯದ ಚಿನ್ನಾಭರಣ ಪತ್ತೆ ಬೆಂಗಳೂರಿನಲ್ಲಿ ಐಟಿ ದಾಳಿ ವೇಳೆ 42 ಕೋಟಿ ಪತ್ತೆ ಪ್ರಕರಣ ಸಿಎಂ ಡಿಸಿಎಂ ಆಪ್ತರ ಮೇಲೆ ಐಟಿ ಅಧಿಕಾರಿಗಳ ಹದ್ದಿನ ಕಣ್ಣು ರೇಡ್ ರಾಜಕೀಯ ಸ್ವರೂಪ ಪಡೆದುಕೊಂಡ ಬೆನ್ನಲ್ಲೇ ಅಲರ್ಟ್ ದಳಪತಿಗಳ ಕೋಟಿಯನ್ನ ಛಿದ್ರಗೊಳಿಸೋಕೆ ಕೈಪಡೆ ಪಣ ಆಪರೇಷನ್ ಹಸ್ತಕ್ಕೆ ಕಾಂಗ್ರೆಸ್ನಿಂದ ಭರ್ಜರಿ ತೆರೆಮರೆ ಯತ್ನ ಬಿಜೆಪಿ ಜೆಡಿಎಸ್ ಶಾಸಕರು ಸಂಸದರಿಗೆ ಗಾಳ ನಾಳೆ ನಾಡಹಬ್ಬ ದಸರಾ ಮಹೋತ್ಸವಕ್ಕೆ ಚಾಲನೆ ಇವತ್ತು ಮೈಸೂರಿಗೆ ಸಿಎಂ ಪ್ರಯಾಣ ರಾತ್ರಿ ಮೈಸೂರಿನಲ್ಲೇ ವಾಸ್ತವ್ಯ ಹೂಡಲಿರುವ ಸಿದ್ದರಾಮಯ್ಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗಿ ಮೈಸೂರು ದಸರಾಗೆ ಕೆಎಸ್ಆರ್ಟಿಸಿಯಿಂದ ವಿಶೇಷ ಪ್ಯಾಕೇಜ್ ರಾಜಹಂಸ ಓಲ್ವೋ ಬಸ್ಗಳಲ್ಲಿ ಒಂದು ದಿನದ ಸ್ಪೆಷಲ್ ಸೇವೆ ಲಭ್ಯ ಅಕ್ಟೋಬರ್ 20ರಿಂದ 26ರವರೆಗೆ ಪ್ರವಾಸಿ ತಾಣಗಳ ಭೇಟಿಗೆ ಕಡಿಮೆ ದರದಲ್ಲಿ ಸೌಲಭ್ಯ ಚಾಮರಾಜನಗರದ ಬಂಡೀಪುರದಲ್ಲಿ ಒಟ್ಟಿಗೆ 4 ಹುಲಿಗಳ ದರ್ಶನ ಗುಂಡ್ಲುಪೇಟೆಯಿಂದ ಊಟಿಗೆ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಪ್ರತ್ಯಕ್ಷ ವಾಹನಗಳ ಸದ್ದಿಗೆ ಆತುರಾತುರವಾಗಿ ರಸ್ತೆ ದಾಟಿದ ಟೈಗರ್ಸ್ ಕುಟುಂಬ ಯಾದಗಿರಿಯಲ್ಲಿ ಮಹಿಷ ದಸರಾ ಆಚರಣೆ ಮಹಿಷಾಸುರನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ನಮನ ವಿವಾದದ ಮಧ್ಯೆಯೂ ಮಹಿಷನಿಗೆ ಜೈಕಾರ ಹಾಕಿದ ಜನ ಮಹಾಲಯ ಅಮಾವಾಸ್ಯೆ ಹಿನ್ನೆಲೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಜನವೋ ಜನ ಮಾದಪ್ಪನ ದರ್ಶನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತ ಸಹಸ್ರಾರು ಭಕ್ತರು ನೆರೆದಿದ್ದ ಭಕ್ತ ಸಾಗರದ ಜೊತೆ ಮಾತುಕತೆ ನಡೆಸಿದ ಪ್ರಾಧಿಕಾರದ ಕಾರ್ಯದರ್ಶಿ ಸರಸ್ವತಿ ಮೆಕ್ಸಿಕೋದಲ್ಲಿ ಲಿಡಿಯಾ ಚಂಡಮಾರುತದ ಅಬ್ಬರ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಇಡೀ ನಗರವೇ ಜಲಮಯ ನೀರಲ್ಲಿ ಕೊಚ್ಚಿ ಹೋಗ್ತಾ ಇವೆ ವಾಹನಗಳು ಬಾಲಿವುಡ್ ನಟಿಯರಿಬ್ಬರ ನಡುವೆ ಜಟಾಪಟಿ ರಾಖಿ ಸಾವಂತ್ ವಿರುದ್ಧ ದೂರು ನೀಡಿದ ತನುಶ್ರೀ ದತ್ತ ಮಾನಸಿಕ ಹಿಂಸೆ ಕೊಟ್ಟಿದ್ದಾಗಿ ಉಲ್ಲೇಖ ಎಫ್ಐಆರ್ ದಾಖಲು ಬದ್ಧ ವೈರಿಗಳ ಕಾಳಗಕ್ಕೆ ಸಜ್ಜಾದ ನಮೋ ಸ್ಟೇಡಿಯಂ ಭಾರತ ಪಾಕ್ ಹೈ ವೋಲ್ಟೇಜ್ ಮ್ಯಾಚ್ಗೆ ಕೌಂಟ್ ಡೌನ್ ಕ್ಷಣ ಕ್ಷಣದ ಮಾಹಿತಿಯನ್ನ ಅಹಮದಾಬಾದ್ನಿಂದಾನೇ ನೀಡಲಿದೆ ನಿಮ್ಮ ನ್ಯೂಸ್ ಫಸ್ಟ್
ವಿಶ್ವಕಪ್ನಲ್ಲಿ ಪಾಕ್ ವಿರುದ್ಧ ಒಮ್ಮೆಯೂ ಸೋಲದ ಭಾರತದ ಪಾರುಪತ್ಯ ಮುಂದುವರಿಯುತ್ತ ನಿರಂತರ 7 ಜಯದ ದಾಖಲೆಯನ್ನ 8 ಕ್ಕೆ ಭಾರತ ಏರಿಸಿಕೊಳ್ಳುತ್ತ ಜಗತ್ತಿನ ಕ್ರಿಕೆಟ್ ಪ್ರೇಮಿಗಳ ಚಿತ್ತ ಭಾರತ ಪಾಕ್ ಕದನದತ್ತ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ